ಕಾಲಿಗೆ ಕಪ್ಪು ದಾರ ಕಟ್ಕೊಳ್ತೀರಾ? ಹಾಗಾದ್ರೆ ಈ ಸಂಗತಿಯನ್ನ ಗಮನದಲ್ಲಿಟ್ಕೊಳ್ಳಿ. ಕೆಲವರು ಕಪ್ಪು ದಾರವನ್ನ ಕೈಗೆ ಅಥವಾ ಕಾಲಿಗೆ ಕಟ್ಕೊಳ್ತಾರೆ. ಇದು ಕೇವಲ ಫ್ಯಾಷನ್ಗಾಗಿ ಕಟ್ಕೊಳ್ಳೋದಂತೂ ಅಲ್ಲ. ಇದನ್ನು ಕಟ್ಟಿಕೊಳ್ಳೋದ್ರಿಂದ ಕೆಲವು ನಿಯಮಗಳಿವೆ, ಕೆಲವು ಪ್ರಯೋಜನಗಳಿವೆ. ಅವುಗಳನ್ನು ಅರಿತು ಸರಿಯಾಗಿ ಈ ಕಪ್ಪು ದಾರವನ್ನು ಧಾರಣ ಮಾಡಿದ್ರೆ ಅದರಿಂದ ನಿಮಗೆ ಒಳಿತಾಗುತ್ತೆ. ಧರ್ಮ ಗ್ರಂಥಗಳ ಪ್ರಕಾರ ಈ ಕಪ್ಪು ದಾರವನ್ನು ಕಟ್ಟೋದ್ರಿಂದ ಅನೇಕ ಪ್ರಯೋಜನಗಳಿವೆ. ಕೆಲವರು ಸಂಪ್ರದಾಯದಂತೆ ಇಂದಿಗೂ ಮನೆಯಲ್ಲಿ ಮಗು ಜನಿಸಿದಾಗ ಕಪ್ಪು ದಾರವನ್ನು ಕಾಲಿಗೆ ಕಟ್ತಾರೆ. ಇದನ್ನು ಹಾಕೋದ್ರಿಂದ ಕೆಟ್ಟ ದೃಷ್ಟಿಯಿಂದ ಮಗುವನ್ನು ರಕ್ಷಿಸಬಹುದು ಅನ್ನುವಂಥ ನಂಬಿಕೆ ಇದೆ. ಈ ಕಪ್ಪು ದಾರವನ್ನು ಕಟ್ಟೋದ್ರಿಂದ ಇನ್ನೂ ಅನೇಕ ಪ್ರಯೋಜನಗಳಿವೆ. ನೀವು ಜೀವನದಲ್ಲಿ ಅನೇಕ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಮಂಗಳವಾರ ನಿಮ್ಮ ಬಲಗಾಲಿಗೆ ಕಪ್ಪು ದಾರವನ್ನು ಕಟ್ಕೊಳ್ಳಿ. ಕ್ರಮೇಣ ನಿಮಗಿರುವಂತಹ ಹಣಕಾಸಿನ ಎಲ್ಲ ಸಮಸ್ಯೆಗಳು ದೂರವಾಗ್ತವೆ. ಮನೆಯಲ್ಲಿ ಹಣದ ಕೊರತೆ ಇರೋದಿಲ್ಲ, ನಿಮ್ಮ ಜೀವನದಲ್ಲಿ ಸಮೃದ್ಧಿ ನೆಲೆಸುತ್ತೆ. ಇನ್ನು ಕಪ್ಪು ದಾರವನ್ನು ಧರಿಸೋದ್ರಿಂದ ಗಾಯಗಳು ಗುಣವಾಗ್ತವೆ. ಕೆಲವೊಮ್ಮೆ ಕಾಲಿಗೆ ಗಾಯಗಳಾದರೆ ಚೇತರಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟವಾಗುತ್ತೆ. ಇದರಿಂದ ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗುತ್ತೆ. ಆದರೆ ಕಪ್ಪು ದಾರವನ್ನು ಕಾಲಿಗೆ ಧರಿಸಿದ್ರೆ ಆ ಗಾಯ ಶೀಘ್ರವಾಗಿ ಗುಣವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಕೆಲವೊಮ್ಮೆ ಅತಿಯಾದ ಕೆಲಸ ನಡಿಗೆಯಿಂದ ಪಾದಗಳಲ್ಲಿ ನೋವು ಪ್ರಾರಂಭವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕೂಡ ಕಾಲಿನಲ್ಲಿ ದಾರ ಇದ್ದರೆ ಅಂಥವ್ರಿಗೆ ನೋವಿನ ಬಾಧೆ ಕಡಿಮೆ ಇರುತ್ತೆ. ಇನ್ನು ಕೆಟ್ಟ ದೃಷ್ಟಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಕೂಡ ಈ ದಾರವನ್ನು ಕೈ ಕಾಲು ಕತ್ತಿನಲ್ಲಿ ಧರಿಸಲಾಗುತ್ತೆ. ಕೆಟ್ಟ ಶಕ್ತಿಯು ವ್ಯಕ್ತಿಯ ಮೇಲೆ ಪರಿಣಾಮ ಬೀರದಂತೆ ತನ್ನೊಳಗಿನ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ನೀವು ಇತರರ ಕೆಟ್ಟ ದೃಷ್ಟಿಯಿಂದ ಪಾರಾಗೋದಕ್ಕೆ ಬಯಸಿದ್ರೆ ನೀವು ಕಪ್ಪು ದಾರವನ್ನು ಧರಿಸೋದು ಸೂಕ್ತ. ಇನ್ನು ಈ ಕಪ್ಪು ದಾರ ಶನಿ ದೋಷದ ಪರಿಣಾಮವನ್ನು ಕೂಡ ನಿವಾರಣೆ ಮಾಡುತ್ತೆ. ಕಪ್ಪು ಬಣ್ಣ ಶಾಖವನ್ನು ಹೀರಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿದೆ. ಹೀಗಾಗಿ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಿಸುವ ರಕ್ಷಾ ಕವಚವಾಗಿ ಕಾರ್ಯನಿರ್ವಹಿಸುತ್ತೆ. ಜೊತೆಗೆ ಈ ದಾರ ಶನಿದೋಷದ ಋಣಾತ್ಮಕ ಪರಿಣಾಮಗಳಿಂದಲೂ ನಮ್ಮನ್ನು ರಕ್ಷಿಸುತ್ತೆ. ವಿಶೇಷವಾಗಿ ಪೂರ್ಣ ಭಕ್ತಿಯಿಂದ ಕಾಲಿಗೆ ಕಟ್ಟಿದರೆ ಸಮಸ್ಯೆಗಳೆಲ್ಲ ದೂರವಾಗ್ತವೆ. ಇನ್ನು ಕಪ್ಪು ದಾರವನ್ನು ಧರಿಸುವ ಮುನ್ನ ಈ ವಿಚಾರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ದಾರವನ್ನು 9 ಗಂಟುಗಳನ್ನು ಕಟ್ಟಿದ ನಂತರ ಮಾತ್ರ ಧರಿಸಬೇಕು. ಕಪ್ಪು ದಾರವನ್ನು ಕಟ್ಟಿರುವ ಕೈ ಅಥವಾ ಕಾಲುಗಳಲ್ಲಿ ಬೇರೆ ಬಣ್ಣದ ಯಾವುದೇ ದಾರವನ್ನು ಕಟ್ಟೋದಕ್ಕೆ ಹೋಗಬಾರ್ದು. ಶುಭ ಸಮಯದಲ್ಲಿ ಮಾತ್ರವೇ ಈ ದಾರವನ್ನು ಕಟ್ಟಬೇಕು. ಶುಭ ಸಮಯವನ್ನು ಪರಿಣಿತರಲ್ಲಿ ಕೇಳಿಕೊಂಡು ಧರಿಸಬೇಕು. ಕಪ್ಪು ಬಣ್ಣವು ಶನಿಗ್ರಹಕ್ಕೆ ಸಂಬಂಧಿಸಿದೆ. ಆದ್ದರಿಂದ ನಿಮ್ಮ ಜಾತಕದಲ್ಲಿ ಗ್ರಹದ ಸ್ಥಾನವು ಅಥವಾ ಶನಿದೋಷವು ಈ ದಾರವನ್ನು ಕಟ್ಟಿದ್ರೆ ದುರ್ಬಲಗೊಳ್ಳಬಹುದು. ಇನ್ನು ಕೇವಲ ಕೈ ಕಾಲು ಕೊಳ್ಳಷ್ಟೇ ಅಲ್ಲ, ನಿಮ್ಮ ಮನೆ ಬಾಗಿಲಿಗೆ ನಿಂಬೆಹಣ್ಣಿನೊಂದಿಗೆ ಕಪ್ಪು ದಾರವನ್ನು ಕಟ್ಟಬಹುದು. ಇದರಿಂದ ನಕಾರಾತ್ಮಕ ಶಕ್ತಿಗಳು ಮನೆಯೊಳಗೆ ಪ್ರವೇಶಿಸೋದಿಲ್ಲ. ಒಟ್ಟಿನಲ್ಲಿ ಆಧ್ಯಾತ್ಮ ಶಾಸ್ತ್ರದಲ್ಲಿ ಕಪ್ಪು ದಾರಕ್ಕೆ ತುಂಬಾ ಮಹತ್ವ ಇದೆ. ಇದರ ಮಹತ್ವವನ್ನು ಅರಿತು ಬಳಸಿದ್ರೆ ಇದರಿಂದ ಬರುವಂಥ ಲಾಭಗಳು ನಿಮಗೆ ಲಭ್ಯವಾಗ್ತವೆ. ಇದೇ ರೀತಿ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿರ್ತಕ್ಕಂಥ ಅನೇಕ ಮಾಹಿತಿಪೂರ್ಣ ಸಂಗತಿಗಳನ್ನು ನಮ್ಮ CR ಸ್ಟುಡಿಯೋ ವಾಹಿನಿಯಲ್ಲಿ ವಿಡಿಯೋ ರೂಪದಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಷನ್ ಪಡೀರಿ.